ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಬೆಂಗಳೂರು ಇಳಕಲ್ ಶಾಖೆ ವತಿಯಿಂದ ಇಳಕಲ್ ನಗರಸಭೆ ಸಿಬ್ಬಂದಿಗಳ ಮೇಲೆ ವಿನಾಕಾರಣ ಸುಳ್ಳು ಕೇಸ್ ದಾಖಲಿಸಲಾಗಿದೆ ಎಂದು ಇಂದು ಇಳಕಲ್ ತಾಲೂಕು ತಹಸೀಲ್ದಾರ್ ಕಚೇರಿಯ ಮುಂದೆ ನಗರಸಭೆ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಪ್ರತಿಭಟಿಸಿದರು ನಂತರ ಇಳಕಲ್ ತಾಲೂಕು ತಹಸೀಲ್ದಾರರಾದ ಬಸವರಾಜ್ ಮೇಳವಂಕಿ ಅವರಿಗೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ಕಾರ್ಯದರ್ಶಿ ಎಸ್ ಎಚ್ ಜಮ್ಮನಕಟ್ಟಿ ಅವರು ಮನವಿಯನ್ನು ಓದುವುದರ ಮೂಲಕ ತಹಸೀಲ್ದಾರರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಆಡಳಿತ ಮಂಡಳಿಯ ನಿರ್ದೇಶಕರು ಜಿಲ್ಲಾ ನಿರ್ದೇಶಕರುಗಳು ನಗರಸಭೆ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ಗುಂಡಪ್ಪ ಎಕ್ಸ್‌ಪ್ರೆಸ್ ನ್ಯೂಸ್ ಇಳಕಲ್ कर्नाटक राज्य पौर सेवा नौकर संघ के कर्नाटक राज्य पौर सेवा नौकर संघ के नौकर सेवा संघ बेंगलुरु शाखे इळकल वतियिंद इंदु दिनांक 11/7/2022 बेळगे 11 गंटेगे ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಡೆದಂತ ಒಂದು ಘಟನೆ ಆ ಘಟನೆಗೆ ಸಂಬಂಧಿಸಿದಂತೆ ನಮ್ಮ ನೌಕರದಾರ ಸಿಬ್ಬಂದಿಗಳ ಮೇಲೆ ಜಾತಿ ನಿಂದನೆ ಪ್ರಕರಣವನ್ನು ದಾಖಲಾಗಿದ್ದು ತಮಗೂ ಎಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದೆ ಈ ಕುರಿತು ನಮ್ಮ ನೌಕರರು ಯಾವುದೇ ರೀತಿಯಲ್ಲಿ ಮಾತಿನ ಒಂದು ಸಂದರ್ಭಕ್ಕೂ ಒಳಪಟ್ಟಿಲ್ಲ ಅವರ ಜೊತೆ ನಮ್ಮ ವಾಗ್ವಾದನೂ ಇದಿದಿಲ್ಲ ಆದಾಗ್ಯೂ ಕೂಡ ನಮ್ಮ ಸಿಬ್ಬಂದಿಗಳ ಮೇಲೆ ಕೇಸ್ ಮಾಡಿದ್ದನ್ನು ನಾವು ನಮ್ಮ ಸಂಘದ ವತಿಯಿಂದ ನಾವು ಇಂದು ಅತಿ ಮನನೊಂದು ಈ ಒಂದು ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೇವೆ ಯಾಕಂದ್ರೆ ಇಂದು ನಾವು ನಮ್ಮ ಬೇಡಿಕೆಗಳು ಈಡೇರದೇ ಇದ್ದ ಪಕ್ಷದಲ್ಲಿ ಮುಂದಿನ ನಾವು ದಿನಗಳಲ್ಲಿ ಒಂದು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸಂಘ ನಿರ್ಣಯಿಸಿದೆ ಈ ಕುರಿತು ಈ ಸಂಘದ ಒಂದು ವಿಶೇಷ ಏನಂದ್ರೆ ದಿನಾಂಕ 21 ರಿಂದ ನಾವು 27 ರವರೆಗೆ ಕಪ್ಪು ಪಟ್ಟೆ ಧರಿಸಿ ನಾವು ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಮುಂದೆ ಅದು ಅಷ್ಟ 28ನೇ ತಾರೀಕಿನ ಒಳಗಾಗಿ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದ ಪಕ್ಷದಲ್ಲಿ ಅನಿರ್ದಿಷ್ಟಾವಧಿ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ನಾವು ಮುಷ್ಕರವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ತಿಳಿಸಿ ಒಂದು ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಈ ಮನವಿ ಪತ್ರವನ್ನು ಸರ್ಕಾರಕ್ಕೆ ಮುಟ್ಟಿಸಲಿ ಅಂತ ನಾವು ಅವರಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇವೆ ಅಪ್ಲೇ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಇವರ ವತಿಯಿಂದ ಈ ಹಿಂದೆ 11/7/2022 ನಡೆದ ಘಟನೆಯನ್ನು ಆ ಘಟನೆಗೆ ಸಂಬಂಧಿತವಾಗಿ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ಜೊತೆಗೆ ಈಗಾಗಲೇ ಏನಂತಂದ್ರೆ ಅದು ಕೇಸ್ ಬುಕ್ ಆಗಿದೆಯಲ್ಲ ಆ ಕೇಸನ್ನು ಯಾವ ರೀತಿ ಹಿಂಪಡೆಯಬೇಕು ಏನು ಅನ್ನೋದ್ರ ಬಗ್ಗೆ ಮಾನ್ಯ ಸರ್ಕಾರದ ಒಂದು ಗಮನಕ್ಕೆ ತರಲಿಕ್ಕೆ ತಾವೆಲ್ಲ ಈ ಒಂದು ಮನವಿಯನ್ನು ಕೊಟ್ಟಿದ್ದೀರಿ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಡುತ್ತೇವೆ